ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಮೇ 10ರಂದು ವಿಧಾನಸಭಾ ಚುನಾವಣೆ ನಡೆಯುವುದರಿಂದ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕೈಗೊಂಡಿರುವ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ವಿವರಿಸಿದ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಚುನಾವಣಾಧಿಕಾರಿಯಾದ ಸವಿತಾ ಮತ್ತು ಸಹಾಯಕ ಚುನಾವಣಾಧಿಕಾರಿಯಾದ ತಹಶೀಲ್ದಾರ್ ಗಿರೀಶ್. 2023ನೇ ಸಾಲಿನ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆ ಕೊನೆಯ ಹಂತಕ್ಕೆ ನಾವು ಬಂದಿದ್ದೇವೆ. 10ನೇ ತಾರೀಕು ಮತದಾನ ಇದೆ. ಅದಕ್ಕೆ ಪೂರ್ವಭಾವಿಯಾಗಿ ನಮಗೆ ಪೋಲಿಂಗ್ ಮುಕ್ತಾಯ ಆಗುವಂತಹ ಅವಧಿಗೆ 48 ಗಂಟೆಗಳ ಮುಂಚೆ ಒಂದಷ್ಟು ಪ್ರೊಸೀಜರ್ಸ್ ಇದೆ. ಅದರ ಪ್ರಕಾರ 6 ಗಂಟೆಗೆ ಎಲ್ಲ ರೀತಿಯ ಬಹಿರಂಗ ಪ್ರಚಾರಗಳು, ಸಭೆಗಳು ಮುಕ್ತಾಯಗೊಳ್ಳಬೇಕು. ಯಾವುದೇ ರೀತಿಯ ಚುನಾವಣಾ ಪ್ರಚಾರಗಳನ್ನು ಗುಂಪಿನಲ್ಲಿ ಮಾಡಲಾಗಿಲ್ಲ. 144 ಸೆಕ್ಷನ್ ಜಾರಿಯಾಗಿದೆ. ಇವತ್ತು ಸಂಜೆ 6 ಗಂಟೆಯಿಂದ ಅನ್ವಯ ಆಗುತ್ತೆ. ಮತ ಪ್ರಚಾರಕ್ಕೆ ಮನೆ ಮನೆಗೆ ಭೇಟಿ ನೀಡಬಹುದು. ಆದರೆ 5 ಜನರಿಗಿಂತ 1+4 ಅಷ್ಟು ಜನರಿಗಿಂತ ಹೆಚ್ಚಿಗೆ ಗುಂಪು ಕೊಡಲಿಕ್ಕೆ ಅವಕಾಶ ಇಲ್ಲ. ಮತ ಹೇಳಲಿಕ್ಕೆ ಹೋಗೋದನ್ನು ಕೂಡ 1+4 ಮೆಂಬರ್ಸ್ ಒಳಗಡೆ ಇರಬೇಕಾಗುತ್ತದೆ. ಮತ್ತು ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಡದೇ ಇರೋರು ಮತ ಪ್ರಚಾರಕ್ಕಾಗಿ ಬಂದಿದ್ದು ಅವರೆಲ್ಲರೂ ಕೂಡ ಈ ಸಂಜೆ 6 ಗಂಟೆ ಒಳಗಡೆ ಆಗಿ ನಮ್ಮ ವಿಧಾನಸಭಾ ಕ್ಷೇತ್ರವನ್ನು ಬಿಟ್ಟು ಹೊರಗಡೆ ಹೋಗಬೇಕಾಗಿದೆ. ಸೊ ಇದ್ರ ಬಗ್ಗೆ ನಾವೆಲ್ಲರಿಗೂ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೇವೆ. ಇದುವರೆಗೆ ನಾವು ಈಗ ನಾಡಿದ್ದು ಮತದಾನ ಪ್ರಕ್ರಿಯೆಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ. ನಾಳೆ ಮಸ್ಟಿಂಗ್ ಪಾಲಿಟೆಕ್ನಿಕ್ ಗೌರ್ಮೆಂಟ್ ಕಾಲೇಜಲ್ಲಿ ಆರಂಭ ಆಗ್ತದೆ, ಬೆಳಿಗ್ಗೆ 6 ಗಂಟೆಯಿಂದ ಆರಂಭ ಆಗುತ್ತೆ. ಸೊ 265 ಪೋಲಿಂಗ್ ಸ್ಟೇಷನ್ಸ್ಗೂ ಕೂಡ ಮತ ಸಿಬ್ಬಂದಿಗಳನ್ನು ನಾಳೆ ಕಳಿಸ್ಕೊಳ್ಳಲಾಗುತ್ತೆ. ಅದೇ ರೀತಿಯಲ್ಲಿ ಅವರಿಗೆ ಬೇಕಾಗಿರುವಂತಹ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಮಾಡಿಕೊಟ್ಟಿದ್ದೇವೆ. ಪ್ರತಿ ಮತಗಟ್ಟೆ ಕೇಂದ್ರಗಳಲ್ಲಿ ಕನಿಷ್ಠ ಮೂಲಭೂತ ಸೌಕರ್ಯಗಳು, ಮನೆಗಳು, ಕುಡಿಯುವ ನೀರು, ಪೀಠೋಪಕರಣಗಳು, ಮತ್ತು ರ್ಯಾಂಪು, ಶೌಚಾಲಯ ವ್ಯವಸ್ಥೆ, ಈ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಟ್ಟಿದ್ದೇವೆ. ಮತದಾನ ಸಿಬ್ಬಂದಿಗೂ ಕೂಡ ಅವರು ಏನು ನಾಳೆ ಸಂಜೆ ಹೋಗಿ ಎಲ್ಲಿ ತಲುಪ್ತಾರೆ, ಸಂಜೆಯಿಂದ ನಾಡಿದ್ದು ಸಂಜೆವರೆಗೆ ಅವ್ರಿಗೆ ಏನು ಅಗತ್ಯವಾಗಿ ಅವ್ರಿಗೆ ಊಟ ತಿಂಡಿ ವ್ಯವಸ್ಥೆಯನ್ನು ಕೂಡ MDM ಮಧ್ಯಾಹ್ನೋಪಹಾರ ಯೋಜನೆ ಸಿಬ್ಬಂದಿಗಳ ಮೂಲಕ ನಾವು ಮಾಡಿಸಿದ್ದೇವೆ. ಇಲ್ಲಿ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಕಾಲೇಜಲ್ಲಿ ಅದಕ್ಕೆ ಎಲ್ಲ ರೀತಿಯಂಥ ವ್ಯವಸ್ಥೆ ಮಾಡಿದೆ. ಅವರಿಗೆ ಬಸ್ ರೂಟ್ ಕೂಡ ನಾಳೆ ಬೆಳಿಗ್ಗೆ 6 ಗಂಟೆಯಿಂದ ಆರಂಭ ಆಗುತ್ತೆ. ಪ್ರತಿ ಮತಗಟ್ಟೆ ಕೇಂದ್ರಕ್ಕೆ ನಾವು ಶಸ್ತ್ರಸಜ್ಜಿತ ಪೊಲೀಸ್ ಸಿಬ್ಬಂದಿಯೊಂದಿಗೆ ನಾವು ಕಳಿಸ್ಕೊಡ್ತಾ ಇದ್ದೇವೆ. 20 ಸೆಕ್ಟರ್ ಆಫೀಸರ್ಸ್ ಇದ್ದಾರೆ. 20 ಸೆಕ್ಟರ್ ಆಫೀಸರ್ಸ್ ಕೂಡ ತಮ್ಮ ವ್ಯಾಪ್ತಿಗೆ ಬರುವಂತಹ ಮತಗಟ್ಟೆ ಕೇಂದ್ರಗಳ ಸಂಪೂರ್ಣ ನಿಗಾವನ್ನು ವಹಿಸಲಿದ್ದಾರೆ. ECIL ಕಂಪನಿಯಿಂದ ನಮ್ಮ 2 ಇಂಜಿನಿಯರ್ಸ್ ಬರ್ತಿದ್ದಾರೆ. ಯಾವುದೇ EVMs ಅಲ್ಲಿ ತಾಂತ್ರಿಕ ತೊಂದರೆಗಳಾದರೆ ಅದನ್ನು ಗಮನಿಸ್ಕೊಳ್ಳಿಕ್ಕೆ ಅವರನ್ನು ಕೂಡ ನಾವು ಸೆಕ್ಟರಲ್ಲಿ ಒಬ್ಬರನ್ನ ಇಟ್ಟಿರ್ತೇವೆ. ಒಬ್ಬರನ್ನ ಮುಗನಹಳ್ಳಿ ಹುಬ್ಬಳ್ಳಿ ಕಡೆಯಲ್ಲಿ ಒಂದಷ್ಟು ರಿಸರ್ವ್ EVMs ಜೊತೆಯಲ್ಲಿ ಆ ಕಡೆಯಲ್ಲಿ ನಾವು ವ್ಯವಸ್ಥೆ ಮಾಡಿರ್ತೇವೆ. ಪ್ರತಿ ಸೆಕ್ಟರ್ ಆಫೀಸರ್ಸ್ ಹತ್ರನೂ ಕೂಡ ರಿಸರ್ವ್ EVMs ಇರ್ತದೆ. ಅವ್ರ ಜೊತೆ ಒಬ್ಬ ಶಸ್ತ್ರಸಜ್ಜಿತ ಪೊಲೀಸ್ ಸೆಕ್ಟರ್ಸ್ ಕೂಡ ಇರ್ತಾರೆ. ಸೊ ಇವರೆಲ್ಲರೂ ಕೂಡ ಏನಾದರೂ ತೊಂದರೆಗಳಾದರೆ ಇಮಿಡಿಯೇಟ್ ಅವರ ವ್ಯಾಪ್ತಿನಲ್ಲಿ ಪರಿಶೀಲನೆ ಮಾಡಿ ನಮಗೆ ಮಾಹಿತಿ ನೀಡ್ತಾರೆ. ಅದೇ ರೀತಿ ಪ್ರತಿ ಮತದಾರರಿಗೆ ನಾವು ಮನೆ ಮನೆಗೆ ವೋಟರ್ ಸ್ಲಿಪ್ಗಳನ್ನು ತಲುಪಿಸಿದ್ದೇವೆ. ಅವರ ಕಾರ್ಡ್ ನಂಬರು, ಸೀರಿಯಲ್ ನಂಬರು, ಯಾವ ಮತಗಟ್ಟೆಗೆ ತೆಗೆದುಕೊಳ್ಳಪಟ್ಟರೆ ಅನ್ನೋ ಮಾಹಿತಿಯನ್ನು ಪ್ರತಿ ಮನೆಗೆ BLO ಮುಖಾಂತರ ತಲುಪಿಸಿದ್ದೇವೆ. ಅದೇ ರೀತಿ ಒಂದು ವೋಟರ್ ಗೈಡನ್ನು ಕೂಡ ಅವರಿಗೆ ನೀಡಿದ್ದೇವೆ. ಸಿಗಿರುವ ಮೂಲಕ ಮತದಾನದ ಮಹತ್ವವನ್ನು ಅವರಿಗೆ ತಿಳಿಸಿದ್ದೇವೆ. ಕಡ್ಡಾಯವಾಗಿ ಎಲ್ಲರೂ ಮೇ 10ನೇ ತಾರೀಕು ತಮ್ಮ ಸಮೀಪದ ಮತಗಟ್ಟೆ ಕೇಂದ್ರಕ್ಕೆ ಕೂಡ ಮತದಾನ ಮಾಡಲಿಕ್ಕೆ ನಾವು ವ್ಯವಸ್ಥೆ ಮಾಡಿದ್ದೇವೆ. ಅದೇ ರೀತಿ ಇನ್ನು ಪೋಲಿಂಗ್ ಡೇ ದಿನವೂ ಕೂಡ ಒಂದು ಕಂಟ್ರೋಲ್ ರೂಮ್ ತೆರಿತಾ ಇದ್ದೀವಿ. ಅದು ಕೂಡ 24/7 ಕೆಲಸ ಮಾಡುತ್ತೆ. ಸೊ ಯಾವುದೇ ಕ್ಷಣದಲ್ಲಿ ಏನು ತೊಂದರೆ ಆದರೂ ಕೂಡ ಇಮಿಡಿಯೇಟ್ ಅದನ್ನು ಅಟೆಂಡ್ ಮಾಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಮಾಡಿಕೊಂಡಿದ್ದೇವೆ. ಪ್ರತಿ ಪೋಲಿಂಗ್ ಸ್ಟೇಷನ್ಗೆ ನಿಗಾ ವ್ಯವಸ್ಥೆಗೆ ಒಬ್ಬೊಂದು ಕನೆಕ್ಟಿವಿಟಿ, ಒಂದು ಕಾಂಟ್ಯಾಕ್ಟ್ ನಂಬರ್ ಒಂದು ಮಾಡ್ತಾ ಇದ್ದೀವಿ. ಒಟ್ಟು ಎಷ್ಟು ದೂರವಾಣಿ ಕರೆಗಳು ಬಂದಿದೆ, ಎಷ್ಟು ಕಂಪ್ಲೇಂಟ್ಸ್ ಬಂದಿದೆ, ಏ ರೀತಿ ಆಕ್ಷನ್ ತಗೊಂಡಿದೆ, ಒಟ್ಟು ಎಷ್ಟು ಕೇಸ್ ದಾಖಲಾಗಿದೆ? ಇಲ್ಲಿವರೆಗೂ 8 FIR ಆಗಿದೆ. 8 ಪ್ರಕರಣಗಳಲ್ಲಿ 2 FIR ದಾಖಲಾಗಿದೆ. ಅದರಲ್ಲಿ ಒಂದು ಫ್ರೀಬೀಸ್ ಅಂತೇಳಿ ಒಂದು ಸೀಸರ್ ಆಗಿದೆ. 804 LED ಬಲ್ಬ್ಗಳನ್ನ ಸೀಸ್ ಮಾಡಿದ್ರು. ಅದಕ್ಕೆ ಅದ್ರ ಜೊತೆಗೆ 17 ಸ್ಯಾರೀಸ್ ಸೀಸ್ ಆಗಿತ್ತು. ನಂತರ ಉಳಿದಂತೆ NCC ವಯೋಲೇಷನ್ಸ್ ಆಗಿದೆ. ಮಕ್ಕಳನ್ನು ಬಳಸ್ಕೊಂಡಿರುವಂಥದ್ದು ಚುನಾವಣಾ ಪ್ರಚಾರದಲ್ಲಿ ಆ ರೀತಿ NCC ವಯೋಲೇಷನ್ ಪ್ರಕರಣಗಳು ಇದೆ. ಕಂಟ್ರೋಲ್ ರೂಮಿಗೆ ಬಂದಿರುವಂಥ ಕಂಪ್ಲೇಂಟ್ಸ್ಗಳಲ್ಲಿ ಇದುವರೆಗೂ ದೂರವಾಣಿ ಮುಖಾಂತರ ಪಾಲಿಟೆಕ್ನಿಕ್ ಕಾಲೇಜಲ್ಲಿ ಅದನ್ನು ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡಿಕೊಡ್ತೇವೆ. ನಾಳೆ
ಪೊಲೀಸ್ ಸ್ಟಾಫ್ ಕೂಡ ಇಲ್ಲೇ ತಾಲೂಕು ಆಡಳಿತದಿಂದ ಚುನಾವಣೆ ಅವರಿಗೆ ಊಟದ ವ್ಯವಸ್ಥೆ ಕೂಡ ಮಾಡಿದ್ದೇವೆ. ಎಲ್ಲ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಿ ಅವರಿಗೆ ಮತ್ತೊಂದು ಸುತ್ತಿನ ಒಂದು ತರಬೇತಿಯನ್ನು ನೀಡಿ ಮಷೀನ್ಸ್ ಸುರಕ್ಷಿತವಾಗಿ ಕಳಿಸ್ಕೊಟ್ಟಿದ್ದೀವಿ. ಕಳಿಸ್ಕೊಟ್ಟ ನಂತರ ಅವರಿಗೆ ತಲುಪಿರೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕ್ಷಣಕ್ಷಣದ ಮಾಹಿತಿಯನ್ನು ಕೂಡ ನಾವು ಸಂಗ್ರಹ ಮಾಡ್ತಾ ಇದ್ದೀವಿ. ಮತ್ತು ಆ ಮಾಹಿತಿನ ನಾವು KEIS ಅಂತೇಳಿ ಒಂದು ಆ್ಯಪ್ ಇದೆ, ಅದರ ಮೂಲಕ ಒಂದು ತಂತ್ರಾಂಶದ ಮೂಲಕ ನಾವು ಚುನಾವಣಾ ಆಯೋಗಕ್ಕೆ ಕ್ಷಣಕ್ಷಣದ ಮಾಹಿತಿಯನ್ನು ಕೂಡ ಅಪ್ಲೋಡ್ ಮಾಡ್ತಾ ಇದ್ದೇವೆ. 2 hours ಒಂದ್ಸಲ ವೋಟಿಂಗ್ ಪರ್ಸೆಂಟೇಜ್ ಎಷ್ಟಾಗಿದೆ ಅನ್ನೋದನ್ನು ನಾವು ಕೊಡ್ತಾ ಇದ್ದೀವಿ. ಹೆಚ್ಚಿನ ಒಂದು ಇದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಸೆಕ್ಷನ್ ಆಫೀಸರ್ಸು ಕೂಡ. ಈಗ ಫೀಲ್ಡಲ್ಲಿದ್ದಾರೆ ಅವರು ಕೂಡ ಕೇಸ್ ಮಾಡುವಂತಹ ಒಂದು ಅಧಿಕಾರವನ್ನು ಅವರಿಗೆ ಚುನಾವಣಾ ಆಯೋಗ ನೀಡಿದೆ. 20 ಸೆಕ್ಷನ್ ಆಫೀಸರ್ಸು, 9 FST ಟೀಮ್ಗಳು, 9 SST ಟೀಮ್ಗಳು ಫೀಲ್ಡಲ್ಲಿದ್ದು ಅವರೆಲ್ಲ ಇದರ ಬಗ್ಗೆ ನಿಗಾ ವಹಿಸಿದ್ದಾರೆ. ಅದೇ ರೀತಿಯಲ್ಲಿ ಈ 48 ಗಂಟೆಗಳ ಅವಧಿ ಇವತ್ತು ಸಂಜೆ 6 ಗಂಟೆಯಿಂದ ಆರಂಭ ಆಗ್ತಾ ಇದೆ. ಹಾಗಾಗಿ ಸಂಜೆ ಮೇಲೆ ಎಲ್ಲ ಹೋಟೆಲ್ ಮಾಲೀಕರಿಗೆ, ಎಲ್ಲ ಛತ್ರಗಳಲ್ಲಿ ಯಾವುದಾದ್ರು ಫಂಕ್ಷನ್ಗಳು ನಡೀತಾ ಇರೋದ್ರ ಬಗ್ಗೆ ಅಥವಾ ಯಾರಾದರೂ ಹೊರಗಡೆಯಿಂದ ಬಂದು ಉಳ್ಕೊಂಡಿರುವಂಥ ವ್ಯಕ್ತಿಗಳ ಬಗ್ಗೆ ಮಾಹಿತಿ ಇದ್ದರೆ ಅದನ್ನು ತಿಳಿಸ್ಬೇಕು ಅಂತೇಳಿ ನಾವು ಎಲ್ಲ ಹೋಟೆಲ್ ಮಾಲೀಕರು ಕೂಡ ಈ ಸೂಚನೆ ನೀಡ್ತಾ ಇದ್ದೇವೆ. ಯಾರು ಕೂಡ ಉಲ್ಲಂಘನೆ ಆಗದೇ ರೀತಿಯಲ್ಲಿ ಎಲ್ಲರೂ ಸಹಕರಿಸಿ ಅಂತೇಳಿ ಎಲ್ಲರೂ ಕೇಳ್ಕೊಳ್ತಾ ಇದ್ದೀವಿ. 12 ಪೊಲೀಸ್ ಸ್ಟೇಷನ್ಸನ್ನು ನಾವು ವಲ್ನರಬಲ್ ಪೊಲೀಸ್ ಸ್ಟೇಷನ್ಸ್ ಅಂತೇಳಿ ಐಡೆಂಟಿಫೈ ಮಾಡಿದ್ದೇವೆ. ಅದೇ ರೀತಿ 109 ಮತಗಟ್ಟೆ ಕೇಂದ್ರಗಳನ್ನು ಕ್ರಿಟಿಕಲ್ ಪೊಲೀಸ್ ಸ್ಟೇಷನ್ಸ್ ಅಂತ ಐಡೆಂಟಿಫೈ ಮಾಡಿದ್ದೇವೆ. ಟೋಟಲ್ ಇವೆರಡನ್ನೂ ಸೇರಿ ಇದ್ರ ಜೊತೆ ಇನ್ನೊಂದಷ್ಟು ಮತಗಟ್ಟೆಗಳು ಸೇರಿ ಒಟ್ಟು 149 ಮತಗಟ್ಟೆಗಳಿಗೆ ವೆಬ್ ಕ್ಯಾಮ್ರಾಗಳನ್ನು ಫಿಕ್ಸ್ ಮಾಡಿದ್ದೆವು. ಅದು 24/7 ನೇರವಾಗಿ ಅದನ್ನು ಚುನಾವಣಾ ಆಯೋಗ ಕೂಡ ವೀಕ್ಷಣೆ ಮಾಡೋ ರೀತಿಯಲ್ಲಿ ವೆಬ್ ಕ್ಯಾಮ್ರನ್ನು ಅಳವಡಿಸಿದ್ದೇವೆ. ಇನ್ನು ಉಳಿದಂಥದ್ರಲ್ಲಿ ನಮ್ಮ CFPF ಸೆಂಟ್ರಲ್ ಆರ್ಮಡ್ ಪೊಲೀಸ್ ಫೋರ್ಸ್ ಮತ್ತು ಇನ್ನು ಕೆಲವೊಂದು ಮೈಕ್ರೋ ಅಬ್ಸರ್ವರ್ಸ್ ಅಂತೇಳಿ ಕೇಂದ್ರ ಸರ್ಕಾರದ ಉದ್ಯೋಗಿಗಳನ್ನು ನೇಮಿಸಿದ್ದೇವೆ. ಒಟ್ಟು ಎಲ್ಲ ಒಂದು ನಿಗಾ ವಹಿಸಿ ಮಾಡಲಾಗ್ತಾ ಇದೆ. ಇನ್ನೂ ಯಾವುದೇ ರೀತಿಯಲ್ಲಿ NCC ಉಲ್ಲಂಘನೆ ಆಗದೇ ರೀತಿಯಲ್ಲಿ ಮತ್ತು ಮತದಾನ ಒಂದು ನಿಷ್ಪಕ್ಷಪಾತವಾಗಿ ಶಾಂತಿಯುತವಾಗಿ ನಡೆಯೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ನಾವು ಮಾಡ್ತಿದ್ದೇವೆ. ಅದನ್ನು ನಿಷೇಧ ಮಾಡಿ ಜಾರಿ ಮಾಡಿದ್ದಾರೆ ಆದೇಶವನ್ನು, ಅದು ಕೂಡ ಜಾರಿಯಾಗಿದೆ. ಎಲ್ಲ ಕೂಡ ಅವ್ರಿಗೇನಾದ್ರೂ ಟೈಮಿಂಗ್ ಕೊಟ್ಟಿದ್ದಾರೆ ಎಷ್ಟಿಂದ ಎಷ್ಟು ಜನ ತೆಗಿಬೇಕು? ಅವ್ರಿಗೆ ರೆಗ್ಯುಲರ್ ಆಗಿ ಟೈಮ್ಸ್ ಇದೆ, 11:30 ಕ್ಲೋಸ್ ಮಾಡಬೇಕು. ಪಿಂಕ್ ಬೂತ್ಸ್ ಈ ಸಲ 2 ಮಾಡ್ತಾ ಇದ್ದೀವಿ. ಅದೇ ರೀತಿ ಒಂದು PWD ಬೂತ್ ಅಂತ ಮಾಡ್ತಾ ಇದ್ದೇವೆ. ಅಂಗವಿಕಲ ಸಿಬ್ಬಂದಿಗಳಿಂದನೇ ಸಂಪೂರ್ಣವಾಗಿ ನಿರ್ವಹಣೆ ಮಾಡಲ್ಪಡುವಂಥ ಒಂದು 129 ಪ್ಲೇಸ್ ಅಂತ ಅದನ್ನು ನಾವು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ 12 ಮಾಡೆಲ್ ಪೊಲೀಸ್ ಸ್ಟೇಷನ್ಸ್ ಅಂತೇಳಿ ಮಾಡ್ತಿದ್ದಾರೆ. ಮಾಡೆಲ್ ಪೊಲೀಸ್ ಸ್ಟೇಷನ್ಸಲ್ಲಿ ಕೆಲವೊಂದು ಥೀಮ್ಗಳನ್ನು ಅಳವಡಿಸ್ಕೊಂಡಿದ್ದಾರೆ. ಮತದಾನದ ಮಹತ್ವದ ಬಗ್ಗೆ, ಪ್ರಜಾಪ್ರಭುತ್ವದ ಬಗ್ಗೆ, ಪರಿಸರ ಸಂರಕ್ಷಣೆ ಬಗ್ಗೆ, ಮತ್ತು ಒಂದು ಇದು ಪೊಲೀಸ್ ಬೂತಲ್ಲಿ ನಾವು ಇಲ್ಲಿಯ ಚಿಂತಾಮಣಿಯಲ್ಲಿ ಸಾರೀಸ್ ಸಿಲ್ಕ್ ಸಾರೀಸ್ ಸ್ವಲ್ಪ ಇಲ್ಲಿಯ ಒಂದು ವಿಶೇಷತೆ ಆಗಿರೋದ್ರಿಂದಾಗಿ ಅದರದ್ದ ಒಂದು ಮಹತ್ವವನ್ನು ಸಾರುವಂಥದ್ದು ತಿಮ್ ಸದನದಲ್ಲಿ ಅದನ್ನು ಅಳವಡಿಸ್ಕೊಂಡಿದ್ದೆ. ಅದು ಈ ವರ್ಷ ಚುನಾವಣಾ ಆಯೋಗ 80 ಮೇಲ್ಪಟ್ಟವರಿಗೆ ಮತ್ತು ಅಂಗವಿಕಲರಿಗೆ ಮನೆಯಿಂದಲೇ ಮತದಾನ ಮಾಡುವಂಥ ಒಂದು ಅವಕಾಶವನ್ನು ಒದಗಿಸಿಕೊಟ್ಟಿತ್ತು. ಇದ್ರ ಬಗ್ಗೆ ನಾವು ಬೇಲೂರು ಮುಖಾಂತರ ಸಾಕಷ್ಟು ಪ್ರಚಾರ ಮಾಡಿ ಅವರಿಗೆ 5 ಫಾರ್ಮ್ಗಳು ಡಿನ ಅವ್ರ ಮನೆ ಮನೆಗೆ ಲಿಸ್ಟನ್ನ ಕೊಟ್ಟು ಹೀಗೆ ಇದುವರೆಗೂ ಏನು ಗುರುತಿಸಲ್ಪಟ್ಟಿದ್ರು 80 ಮೇಲ್ಪಟ್ಟವರು ಮತ್ತು ಅಂಗವಿಕಲ ಮತದಾರರು ಅಂತೇಳಿ ಪಟ್ಟಿ ನಮ್ಮ ಎಲೆಕ್ಟ್ರಲ್ ರೋಲಲ್ಲಿ ಐಡೆಂಟಿಫಿಕೇಶನ್ ಆಗಿತ್ತು. ಆ ಪಟ್ಟಿಯನ್ನು ನಾವು ಸೆಕ್ಟರ್ ಆಫೀಸರ್ಗಳ ಮುಖಾಂತರ BLO ಮತ್ತು VA ಮುಖಾಂತರ ಪ್ರತಿ ಮನೆಗೆ ತಲುಪಿಸಿ ಅದನ್ನು ನಾವು ಫಾರ್ಮ್ 20 ವಿತರಣೆ ಮಾಡಲಾಗಿತ್ತು. ಯಾರು ಇಚ್ಛೆ ಪಡ್ತಾರೆ ನಾವು ನಮ್ಮ ಮನೆಯಲ್ಲಿ ಮತದಾನ ಮಾಡ್ತೀವಿ ಅನ್ನೋರು ಅಂಥವರಿಂದ ಅವರು ಅರ್ಜಿಗಳನ್ನು ವಾಪಸ್ ನೀಡಿದ್ದಾರೆ. ಕೆಲವರು ನಾವು ನಾವು ಮತಗಟ್ಟೆಗೆ ಹೋಗಿ EVM ಮಷೀನಲ್ಲೇ ವೋಟ್ ಮಾಡ್ತೀವಿ ಅಂತ ಹೇಳಿದವ್ರನ್ನ ಹೊರತುಪಡಿಸಿ ಯಾರು ಆಯ್ಕೆ ಮಾಡಿಕೊಂಡ್ರು ಅಂಥವ್ರನ್ನ ನಾವು ಅಂಥವ್ರನ್ನ ಗುರುತಿಸಿ ನಾವು ಅವರಿಗೆ 3 ಅವಕಾಶ ಮಾಡಿದ್ರು. ಅಂದರೆ 2 ನಾವು ಅವ್ರಿಗೆ ಫಿಕ್ಸ್ ಮಾಡಿದ್ವಿ. ಫಸ್ಟ್ನೇ ರೌಂಡಲ್ಲಿ ಹೋದಾಗ ಅವ್ರು ಸಿಗದೆ ಇದ್ದರೆ 2 ರೌಂಡ್ ಹೋಗಲಿಕ್ಕೆ ಒಂದು ಅವಕಾಶ ಇತ್ತು. 2 ರೌಂಡಲ್ಲೂ ಅವರು ನಮಗೆ ಮತದಾನ ಲಭ್ಯ ಇದ್ದಾಗ ಮತದಾನ ಮಾಡಿಸ್ಕೊಳ್ಳಿಕ್ಕೆ ಅವಕಾಶ ಇಲ್ಲ. ಆ ರೀತಿ ಒಟ್ಟು 671 ಮತದಾರರು ನಾವು 80+ ಮತ್ತು PWD ವೋಟರ್ಸಲ್ಲಿ ಐಡೆಂಟಿಫೈ ಮಾಡಿದ್ವಿ. ಆ 671 ಮತದಾರರಲ್ಲಿ ಒಟ್ಟು 640 ಜನ ಪೋಸ್ಟ್ಮನ್ ಬ್ಯಾಲೆಟ್ ಮುಖಾಂತರ ಮತವನ್ನು ಚಲಾಯಿಸಿದ್ದಾರೆ. ಇನ್ನು ಉಳಿದಂಥವ್ರದ್ದು ಮತಪತ್ರ ವಾಪಸ್ ಬಂದಿದೆ, ಅದನ್ನು ಹಾಗೆ ಪ್ರಿಸರ್ವ್ ಮಾಡಿದ್ದೀವಿ. ಕೆಲವೊಂದು ಕಡೆ ಅವರು ಹೋಗಲೇ ಇಲ್ಲ ಮೇಡಮ್, ಯಾಕಂದರೆ ಉದಾಹರಣೆ ನಮ್ಮ ಟಿಪ್ಪು ನಗರಲ್ಲಿದೆ, 4 ಕೋಟಿ ಹಾಗೆ ಇದೆ. ಇಲ್ಲ, ಎಲ್ಲ ಕಡೆ ಹೋಗಿರೋದನ್ನು ಕೂಡ ವಿಡಿಯೋಗ್ರಫಿ ಆಗಿದೆ. ಪ್ರತಿ ಮನೆಯೂ ಕೂಡ ಪ್ರತಿ ಮನೆಯಲ್ಲಿ ನಡೆದಿರುವಂಥ ಎಲ್ಲವೂ ಕೂಡ ಸೇಮ್ ಮತಗಟ್ಟೆ ಕೇಂದ್ರದಲ್ಲಿ ಯಾವ ರೀತಿ ವೋಟಿಂಗ್ ಆಗುತ್ತೋ ಅದೇ ರೀತಿಯಲ್ಲೇ ಗೌಪ್ಯವಾಗಿ ಅಲ್ಲೇ ಒಂದು ಕಂಪಾರ್ಟ್ಮೆಂಟ್ ತೆರೆದು ಪೊಲೀಸ್ ಏಜೆಂಟ್ಗಳಿಗೂ ಕೂಡ ಅವಕಾಶ ಇತ್ತು.
ಎಲ್ಲ ರಾಜಕೀಯ ಇವರಿಗೂ ಕೂಡ ಅಭ್ಯರ್ಥಿಗಳಿಗೂ ಕೂಡ ನಾವು ಚುನಾವಣಾ ಅಭ್ಯರ್ಥಿಗಳಿಗೆ ಮಾಹಿತಿ ನೀಡಿದ್ವಿ. ಅವ್ರು ಕಳಿಸಿದಂಥ ಏಜೆಂಟ್ಗಳ ಸಮಕ್ಷಮದಲ್ಲೇ ಇತ್ತು ಎಲ್ಲ ಪೊಲೀಸ್ ಫೋರ್ಸ್ ಸಮೇತ ಎಲ್ಲ ನಿಯಮಗಳನ್ನು ಪಾಲಿಸಿ ನಾವು ಮತದಾನವನ್ನು ಮಾಡಿಸ್ಕೊಂಡಿದ್ದೆವು. ಎಲ್ಲರ ಮನೆಗೂ ಹೋಗಿದ್ದೆವು, ವಿಡಿಯೋಗ್ರಫಿ ಇದೆ. ಇಲ್ಲ ಮೇಡಮ್, ನಿಮಗೆ ಉದಾಹರಣೆ ಇದೆ ಬೇಕಾದ್ರೆ, ಅವರೇ ಆರೋಪ ಮಾಡ್ತಾ ಇದ್ದಾರೆ, ನಮಗೆ ಅವೇರ್ನೆಸ್ ಇಲ್ಲ ಇದ್ರ ಬಗ್ಗೆ, ನಮ್ಮ ಮನೆ ಹತ್ರ ಯಾರೂ ಬಂದಿಲ್ಲ ಅಂತ ಅವರೇ ಹೇಳ್ತಾರೆ. ಅವ್ರ ಮತದಾನ ಹೇಗೆ ಅಂತ ಅದ್ರ ಬಗ್ಗೆ ಏನಾದರೂ ಅವೇರ್ನೆಸ್ ಹೆಂಗೆ ಹೆಂಗೆ ಮೂಡಿಸಿದೆ ಮೇಡಮ್? ಮನೆ ಮನೆಗೆ ತಲುಪಿದ್ದಾರೆ, ಮನೆ ಮನೆಗೆ ಹೋಗಿದ್ದಾರೆ, ಫೋಟೋಸ್ ಎಲ್ಲ ಇಟ್ಟಿದ್ದಾರೆ. ಸೆಕ್ಟರ್ ಆಫೀಸರ್ಸ್ ಅವ್ರು ಸೆಕ್ಟರ್ ಮ್ಯಾಜಿಸ್ಟ್ರೇಟ್ಸನ್ನೇ ಮನೆಗಳಲ್ಲಿ ತಲುಪಿಸಿದ್ದಾರೆ. 621 ನಾವು ರಿಸೀವ್ಡ್ ಅಪ್ಲಿಕೇಶನ್ಸ್, ನಾವು ಮತದಾನ ಮಾಡ್ತೀವಿ ಅಂತೇಳಿ ಫಾರ್ಮ್ ಬಿಲ್ಡಿನಲ್ಲಿ ತಮ್ಮ ಇಚ್ಛೆಯನ್ನು ವ್ಯಕ್ತಪಡಿಸಿರುವಂಥವ್ರು 621 ಜನ ಫಾರ್ಮ್ ಬಿಲ್ಡಿನ ತಲುಪಿದೆ. ಅದರ ಆಧಾರದಲ್ಲಿ ಅವ್ರಿಗೆ ಮತಪತ್ರವನ್ನು ಇಶ್ಯೂ ಮಾಡ್ತೀವಿ. ಅದೇ ರೀತಿ ಅಗತ್ಯ ಸೇವೆಗಳಲ್ಲಿ ಇರುವಂಥವರು ನಮಗೆ 72 ಜನ ಪಟ್ಟಿ ಬಂದಿತ್ತು. ಆ 72 ಜನರಿಗೆ ಇಲ್ಲಿಂದ ಪೊಲೀಸ್ ಹಾಗೂ ಇತರೆ ಚುನಾವಣೆಯಲ್ಲಿರುವ ಸಿಬ್ಬಂದಿಗಳಿಗೆ ಕೂಡ ಅವರಿಂದ ಫಾರ್ಮ್ ಬಿಲ್ಡಿನ ಕಂಡಕ್ಟರ್ಸು ಡ್ರೈವರ್ಸ್ ಎಲ್ಲರನ್ನು ತಗೊಂಡು ಅವರು ಕೂಡ ಪೋಸ್ಟಲ್ ಬ್ಯಾಲೆಟ್ಗಳ ಇಶ್ಯೂ ಮಾಡಲಿಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ನಾವು ಎರಡನೇ ದಿನ ಸೆಕೆಂಡ್ ಟ್ರೈನಿಂಗ್ ಸ್ಟಾರ್ಟ್ ಆದಾಗ ನಾವು ಟ್ರೈನಿಂಗ್ ಸೆಂಟರ್ಲ್ಲಿ ಫೆಸಿಲಿಟೇಷನ್ ಸೆಂಟರ್ ಓಪನ್ ಮಾಡಿದ್ವಿ. ಅಲ್ಲಿ ಅವರಿಗೆ ಪೋಸ್ಟಲ್ ಬ್ಯಾಲೆಟ್ ಇಶ್ಯೂ ಮಾಡಿ ಅಲ್ಲೇ ವೋಟ್ ಕ್ಯಾಸ್ಟಿಂಗಿಗೆ ಕೂಡ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ. ಆ ರೀತಿ 2 ದಿನ ಮಾಡಲಾಯಿತು, 4 ತಾರೀಕು ಮತ್ತು 5 ತಾರೀಕು. ಸೊ ಈ 2 ದಿನದಲ್ಲಿ ಒಟ್ಟು 854 ಮಂದಿ ಪೋಸ್ಟಲ್ ಬ್ಯಾಲೆಟ್ ಮುಖಾಂತರ ಫೆಸಿಲಿಟೇಷನ್ ಸೆಂಟರಲ್ಲಿ ಮತದಾನವನ್ನು ಮಾಡಿದ್ದಾರೆ. ಸೊ ಒಟ್ಟಾರೆಯಾಗಿ 2,424 PWD ವೋಟರ್ಸು, 80+, ಎಸೆನ್ಷಿಯಲ್ ಸರ್ವಿಸು ಮತ್ತು ನಮ್ಮ ಪೊಲೀಸ್ ಸ್ಟಾಫು ಆ್ಯಂಡ್ ಅದರ್ ಎಲೆಕ್ಷನ್ ಡ್ಯೂಟಿ ಸ್ಟಾಫ್ ಎಲ್ಲ ಸೇರಿ 2,424 ಪೋಸ್ಟಲ್ ಬ್ಯಾಲೆಟ್ ಇಶ್ಯೂ ಆಗಿದೆ. ಇದುವರೆಗೆ 854 ಸ್ಟಾಫಿಂದ ಬಂದಿದೆ. 72 65 ಎಸೆನ್ಷಿಯಲ್ ಸರ್ವಿಸಸ್ ಅವರು ಮತದಾನ ಮಾಡಿದ್ದಾರೆ. ಇನ್ನು 640 ಮಂದಿ PWD ಮತ್ತು 80+ ಇರೋರು ಮತದಾನ ಮಾಡಿದ್ದಾರೆ. ಈಗ ಪೋಸ್ಟಲ್ ಬ್ಯಾಲೆಟ್ ಅಂಚೆ ಮೂಲಕ ತಲುಪಿರೋರು ನಮಗೆ 12 ತಾರೀಕು ಸಂಜೆ ಒಳಗಡೆ ಪೋಸ್ಟಲ್ ಬರೋ ಥರದಲ್ಲಿ ಅವರು ಬಂದರೆ ನಾವು ಅದನ್ನು ಪರಿಗಣಿಸ್ತೀವಿ. ಅಂಚೆ ಮೂಲಕ ಬಂದಂಥ ಮತದಾನದ ಪತ್ರಗಳನ್ನು ನಾವು ಮರುದಿನ ಕೌಂಟಿಂಗಿಗೆ ಚಿಕ್ಕಬಳ್ಳಾಪುರದಲ್ಲಿ ನಾವು ಒಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕೌಂಟಿಂಗ್ ಸೆಂಟರ್ನ ತಂದಿದ್ದಾರೆ. ಸೊ ಅಲ್ಲಿ 13ನೇ ತಾರೀಕು 8 ಗಂಟೆಗೆ ಆರಂಭ ಆಗುತ್ತೆ ಕೌಂಟಿಂಗ್. ಸೊ ಕೌಂಟಿಂಗ್ ಆರಂಭ ಆಗೋದಕ್ಕೆ ಮೊದಲು ಅಂದರೆ ಬೆಳಗ್ಗೆ 7:59 ಬರುವಂತಹ ಅಂಚೆ ಮತಪತ್ರಗಳನ್ನು ನಾವು ಪರಿಗಣಿಸ್ತೇವೆ. ನಾಳೆ ಬಸ್ಟಿಂಗ್ ಸೆಂಟರ್ನಲ್ಲಿ ಒಂದು ಪ್ರೆಸೆಂಟೇಷನ್ ಸೆಂಟರ್ ಓಪನ್ ಮಾಡಿ ಒಂದು ಡಬ್ಬವನ್ನು ಇರಿಸ್ತಾ ಇದ್ದೇವೆ. ಅದನ್ನು ಅಲ್ಲಿ ಕೂಡ ಈಗ ಸ್ಟಾಫ್ ಏನು ಅಂಚೆ ಮತಪತ್ರವನ್ನು ಪೋಸ್ಟಲ್ಲಿ ಪಡ್ಕೊಂಡಿದ್ದಾರೆ, ಅವರು ಪೋಸ್ಟ್ ಮಾಡಲಿಕ್ಕೆ ಸಮಯ ಆಗಿಲ್ಲ ಅನ್ನೋದಾದರೆ ನಾಳೆ ಬೆಳಗ್ಗೆ ಅವರು ತಾವು ಚಲಾಯಿಸಿದಂಥ ಒಂದು ಅಂಚೆ ಮತಪತ್ರವನ್ನು ಬಸ್ಟಿಂಗ್ ಸೆಂಟರ್ಲ್ಲಿ ಇರುವಂಥ ಪ್ರೆಸೆಂಟೇಷನ್ ಸೆಂಟರ್ನಲ್ಲಿ ಒಂದು ಡ್ರಾಪ್ ಬಾಕ್ಸ್ ಇಟ್ಟು ಆ ಡ್ರಾಪ್ ಬಾಕ್ಸ್ಗೆ ಅವರಿಗೆ ಹಾಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ಟೋಟಲ್ ಎಕ್ಸ್ಪೆಂಡಿಚರ್ ಬೇಕಾಗುತ್ತೆ, ಅದಕ್ಕೆ ಎಲ್ಲ ವಿಡಿಯೋ ರೆಕಾರ್ಡಿಂಗ್ ಆಗಿರುತ್ತೆ. ಇವಾಗ ಏನಾದ್ರು ಮಾಡಿದ್ದೀರಾ ಮೇಡಮ್? ಪ್ರತಿಯೊಂದು ಅಭ್ಯರ್ಥಿಗೂ ಎಲೆಕ್ಷನ್ ಚುನಾವಣಾ ವೆಚ್ಚಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಅಂತಲೇ ಪ್ರತ್ಯೇಕ ಒಂದು ಅಕೌಂಟ್ ಓಪನ್ ಮಾಡಿಸಿದ್ದೀವಿ. ಅದಕ್ಕೆ ಅಂತಲೇ ಒಂದು ಅಕೌಂಟಿಂಗ್ ಟೀಮ್ ಇದೆ, ಒಬ್ಬರು ಅಬ್ಸರ್ವರ್ ಅಂತ ಎಕ್ಸ್ಪೆಂಡಿಚರ್ ಅಬ್ಸರ್ವರ್ ಅಂತಲೇ ಒಬ್ಬರು IAS ಅಧಿಕಾರಿಗಳು ಬಂದಿರ್ತಾರೆ. ಸೊ ನಮಗೂ ಕೂಡ ಗುಜರಾತಿಂದ ಬಂದಿದ್ದಾರೆ, ಅವರು ಇವತ್ತು ಕೂಡ ಪರಿಶೀಲನೆ ಮಾಡಿ ಅಕೌಂಟ್ಸನ್ನು ಮೇಂಟೈನ್ ಮಾಡ್ತಿದ್ದಾರೆ. ಯಾರು ಅದು ಅಕೌಂಟ್ ತೋರಿಸಿರಲ್ಲ, ನಮಗೆ 100 ಜನ ಅಂತ ಹಾಕಿರ್ತಾರೆ, ಅಲ್ಲಿ 150 ಜನ ಬಂದಿರ್ತಾರೆ. 150 ಜನ ವಿಡಿಯೋ ರೆಕಾರ್ಡ್ ಬೇಸ್ ಮೇಲೆ ಇಲ್ಲಿ ಆ ವಿಡಿಯೋ ವ್ಯೂವಿಂಗ್ ಟೀಮ್ ಅಂತ ಒಬ್ರು ಇರ್ತಾರೆ, ಅವರು ಕೂಡ ಪರಿಶೀಲನೆ ಮಾಡಿ ಎಫ್ ಕ್ಯೂ ಶೀಟಲ್ಲಿ ಎಲ್ಲ ಹಾಕಿರ್ತಾರೆ. VST ಅವರು ಹಾಕಿರ್ತಾರೆ, ಇವರೊಂದು ರಿಪೋರ್ಟ್ ಕೊಡ್ತಾರೆ, ರಿಪೋರ್ಟ್ ಆಧಾರದ ಮೇಲೆ ಅವರು ಅಕೌಂಟೆಂಟ್ ಟೀಮ್ ಅವರು ಲೆಕ್ಕ ತಗೊಂಡು ಯಾವಾಗ ಫೈನಲ್ ಆಗುತ್ತೆ ಮೇಡಮ್? ಚುನಾವಣಾ ಲೆಕ್ಕಗಳ ಅದು ಫಲಿತಾಂಶ ಘೋಷಣೆಗೆ 30 ದಿನದವರೆಗೂ ಅವಕಾಶ ಆಗುತ್ತೆ. ಈಗ ಚುನಾವಣೆ ಆಗುವವರೆಗೂ 3 ಸಲ ಅವರು ತಮ್ಮ ಲೆಕ್ಕಪತ್ರಗಳನ್ನ ಪರಿಶೀಲನೆ ಒದಗಿಸಬೇಕು. ಈಗ 3ನೇ ರೌಂಡ್ ಸ್ವಚ್ಛ ಇವತ್ತು ನಡೀತಾ ಇದೆ.